ನಿಮ್ಮ ಮೆಚ್ಚಿನ ಹಾಡುಗಳು ಮತ್ತು ಸುದ್ದಿಗಾಗಿ ಮ್ಯೂಸಿಕ್ ಬಜಾರ್ಗೆ ಸಬ್ಸ್ಕ್ರೈಬ್ ಆಗಿ ಕೆಳಗಿನ ಬೆಲ್ ಬಟನನ್ನು ಒತ್ತಿ. ನಮಸ್ತೆ. ಅರ್ಧ ಶತಮಾನದ ನಂತರ ನಾಗರಹಾವು ಸಿನಿಮಾ ಮತ್ತೆ ಬಿಡುಗಡೆ ಆಗ್ತಾ ಇದೆ. ದೊಡ್ಡ ಯಶಸ್ಸನ್ನು ಪಡೆದಂತಹ ಸಿನಿಮಾ. ಅವತ್ತು ದಾದಾ ಇದ್ದರು, ಆದರೆ ನಮ್ಮಲ್ಲಿ ಅನೇಕರು ಇರಲಿಲ್ಲ. ಇವತ್ತು ನಾವೆಲ್ಲರೂ ಇದ್ದೀವಿ, ಆದರೆ ಯಜಮಾನರು ನಮ್ಮ ಜೊತೆಗಿಲ್ಲ. ಹೀಗೆ ಇರುವ ಇಲ್ಲದಿರುವ ಸಂಗತಿಗಳ ನಡುವೆ ಒಂದು ದೊಡ್ಡ ಸಂಭ್ರಮ ರಾಜ್ಯದಾದ್ಯಂತ ಮನೆ ಮಾಡಿದೆ. ಇದು ಹೊಸ ಸಿನಿಮಾ ಏನೋ ಅನ್ನೋಂಥ ಫೀಲ್ ಬರೋ ಥರ ಇದು ಬಿಡುಗಡೆ ಕಾಣ್ತಾ ಇದೆ. 250 ಹೆಚ್ಚು ಥಿಯೇಟರ್ಗಳಲ್ಲಿ ಬಿಡುಗಡೆ ಕಾಣ್ತಾ ಇದೆ ಅಂದರೆ ನಿಜಕ್ಕೂ ನನ್ನ ಕಣ್ಣು ನಾನೇ ನಂಬಕ್ಕಾಗ್ತಾ ಇಲ್ಲ. ಅಷ್ಟು ದೊಡ್ಡ ಕ್ರೇಜ್ ಈ ಸಿನಿಮಾಗಿದೆ. ಈ ಸಿನಿಮಾದ ಒಂದು ಮೌಲ್ಯಗಳಿದಾವಲ್ಲ, ಹೆಣ್ಣಿನ ಬಗೆಗಿನ ಗೌರವಗಳು ಆಗಿರ್ಬೋದು ಅಥವಾ ಧರ್ಮವನ್ನು ಮೀರಿದ ಪ್ರೀತಿಯಾಗಿರ್ಬೋದು, ಶ್ರೇಷ್ಠ ಗುರುಭಕ್ತಿ, ನಮ್ಮ ಪರಂಪರೆ ಅದು, ಆ ಪರಂಪರೆಯ ಮುಂದುವರಿಕೆ ಇರ್ಬೋದು, ಮತ್ತು ತನ್ನನ್ನು ಹೆತ್ತವರು ಹೊತ್ತವರ ಬಗೆಗಿನ ಪ್ರೀತಿ ಇರ್ಬೋದು, ಇವೆಲ್ಲವೂ ಕೂಡ ಬಹಳ ಸೂಕ್ಷ್ಮವಾಗಿ ಮೇಳೈಸಿರುವಂತಹ ಸಿನಿಮಾ ಇದು. ಅಂತಹ ಸಿನಿಮಾ ಅದೇ ಕಾರಣಕ್ಕೆ ಈಗ ಇದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ದಾದಾ ಅವರನ್ನು ಕಣ್ತುಂಬಿಸ್ಕೊಳ್ಳೋಕ್ಕೆ ಇಡೀ ರಾಜ್ಯದಾದ್ಯಂತ ಅಭಿಮಾನಿಗಳು ಬಹಳ ಕಾತರದಿಂದ ಕಾಯ್ತಿದ್ದಾರೆ. ಸೊ ಅದರಲ್ಲಿ ನಾನು ಒಬ್ಬ. ಇವತ್ತು ಫ್ಯಾನ್ಸ್ ಶೋ ಅನ್ನೋಂಥದ್ದು ಯಾವುದು ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಬೆಳಿಗ್ಗೆ ಶುರು ಆಗುವಂಥ ಫ್ಯಾನ್ ಶೋ ಅದು. ಆದರೆ ವಿಷ್ಣು ಸರ್ ಅವರ ಅರ್ಧ ಶತಮಾನದ ಸಿನಿಮಾಗೆ ಇವತ್ತು ಫ್ಯಾನ್ ಶೋ ಆಗ್ತಾ ಇದೆ. ಇದಕ್ಕಿಂತ ಕ್ರೇಜ್ ಬಹುಶಃ ಇನ್ನೊಂದು ಇರಲಿಕ್ಕಿಲ್ಲ. ನನಗೆ ಈ ಯುಗದ ಯಜಮಾನ ಯಾರು ಅಂದರೆ, ಕ್ರೇಜ್ಗ ಬಾಪ್ ಯಾರು ಅಂತಂದರೆ, ಹವಾದ ಸೃಷ್ಟಿಕರ್ತರು ಯಾರು ಅಂತಂದರೆ, ದೈವ ಸ್ವರೂಪಿ ಯಾರು ಅಂತಂದರೆ, ಕೋಟಿ ಹೃದಯಗಳ ಗೆದ್ದವನೊಬ್ಬ ಯಾರು ಅಂತಂದರೆ ನಾನು. ಅವರೊಬ್ಬರ ಕಡೆ ಕೈ ತೋರಿಸಿ ಸುಮ್ಮನೆ ನಕ್ಕಬಿಡ್ತೀನಿ, ಯಾಕಂದರೆ ಅವೆಲ್ಲವೂ ಅವರೇ. ಈ ನಾಡಿಗೊಬ್ಬರ ಯಜಮಾನ ರಾಮಾಚಾರಿ ಕೋಟಿಗೊಬ್ಬ, ಅವರ ಈ ಒಂದು ನಾಗರಹಾವು ಸಿನಿಮಾವನ್ನು ತುಂಬ ಹೃದಯದಿಂದ ನಾವೆಲ್ಲರೂ ಕೂಡ ಬರಮಾಡ್ಕೊಳ್ಳೋಣ, ಸ್ವಾಗತಿಸೋಣ. ನಾಳೆ ಥಿಯೇಟ್ರ್ಗಳಲ್ಲಿ ಒಂದು ಅತಿ ದೊಡ್ಡ ಸಂಭ್ರಮವನ್ನು ಕಾಣಲಿಕ್ಕೆ ಎಲ್ಲರೂ ಜೊತೆಯಾಗೋಣ. ಧನ್ಯವಾದಗಳು.